ಜನಸೇವಾ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳೋದಕ್ಕೆ ನಮ್ಗೆ ಒಂಥರ ಹೆಮ್ಮೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ ತೇಜಸ್. ಇವತ್ತು ಬೆಳಗ್ಗೆ ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀನಿ. ಟೈಮ್ ಇನ್ನು 6:30. ಸೊ ಬೇಗ ಹೋಗ್ಬೇಕು. ಹೋಗ್ತಾ ಇರೋದು ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಮೈ ಲೈಫ್. ತುಂಬ ಸ್ಪೆಷಲ್ ಜಾಗ. ಹೋಗ್ತಾ ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಬನ್ನಿ ಹೋಗೋಣ, ಸ್ವಲ್ಪ ಬೇಗ ಹೋಗ್ಬೇಕು. ಬೇಗ ಹೋದಷ್ಟು ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋದಕ್ಕೆ. ಬನ್ನಿ, ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಿ ಡೀಟೇಲ್ಸು. ಈಗ ಹೊರಟಿದ್ದೀನಿ. ಎಷ್ಟು ಬೇಗ ಹೋಗ್ತೀನೋ ಅಷ್ಟು ಅಡ್ವಾಂಟೇಜು. ಹೋಗ್ತಾ ಹೋಗ್ತಾ ಹೇಳ್ತೀನಿ ಇಲ್ಲಿ ಹೋಗ್ತಾ ಇದ್ದೀನಿ, ಏನು ಕತೆ, ಏನು ಸಮಾಚಾರ ಅಂತ. ಸೊ ಬನ್ನಿ ಹೋಗೋಣ, ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಅಡ್ವಾಂಟೇಜು. ಸೊ ಸ್ವಲ್ಪ ಬೇಗ ಬಿಟ್ಬಿಡೋಣ, ಹೋಗ್ಬಿಡ್ತೀನಿ. ವೆಲ್ಕಮ್ ಬ್ಯಾಕ್. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಬಿ ಎಮ್ ಟಿ ಸಿಲಿ ಹೋಗ್ತಾ ಇರೋದು. ಮತ್ತು ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು ಬಂದು ಫ್ರೆಂಡ್ಸ್ ಜೊತೆ ಕಾರಲ್ಲಿ ಹೋಗೋಣ ಅಂತ. ಬಟ್ ಆ್ಯಕ್ಚುಲ್ ಬರಬೇಕಾಗಿದ್ದು ಮೇಯ್ನು ಅವ್ನು ಕಾರ್ ತೊಗೊಬರ್ಬೇಕಾಗಿದ್ದೋನೆ ಬರ್ತಾ ಇಲ್ಲ, ಕ್ಯಾನ್ಸಲ್ ಆದ. ಅದರಿಂದ ಎಲ್ಲ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಆಯಿತು. ಸಡನ್ ಪ್ಲ್ಯಾನ್ ಬೆಳಗ್ಗೆ ಬೆಳಗ್ಗೆ ಆಯ್ತಿದ್ದು. ಸೊ ನನಗೆ ಗೊತ್ತಿಲ್ಲ ವಿಡಿಯೋ ಯಾವ ರೇಂಜಲ್ಲಿ ಕ್ಯಾಪ್ಚರ್ ಆಗ್ತಿದೆ, ವಾಯ್ಸ್ ಯಾವ ರೇಂಜಲ್ಲಿ ಕ್ಯಾಪ್ಚರ್ ಆಗ್ತಿದೆ ಅಂತ. ತುಂಬ ಸೌಂಡ್ ಇದೆ, ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಈಗ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ಮಾಗಡಿಗೆ ಹೋಗಬೇಕು. ಎಲ್ಲಿ ಹೋಗೋದು, ಏನು ಮಾಡೋದು ಅಂತೆಲ್ಲ ನಿಮಗೆ ಮುಂದೆ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇನ್ನೂ ಒಂದಿವೆ, ಮೆಜೆಸ್ಟಿಕ್ ಕೂಡ ರೀಚ್ ಆಗಿಲ್ಲ, ಇನ್ನೂ ಹೋಗ್ತಾ ಇದ್ದೀವಿ. ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು ಬಂದು ಇಷ್ಟೊತ್ತಿಗೆ ರೀಚ್ ಆಗಬೇಕು ಅಂತ. ಬಟ್ ಕೆಲವು ನಾನು ಮನೆ ನಿಮಗೆ ಟೈಮಿಂಗ್ಸ್ ಹೇಳಿರ್ತೀನಿ ಅನ್ಕೊತೀನಿ, 6:30 ಮನೆ ಬಿಟ್ಟೆ. ಆದರೂ ಇನ್ನೂ ಮೆಜೆಸ್ಟಿಕ್ ಕೂಡ ರೀಚ್ ಆಗಿಲ್ಲ. ಫ್ರೆಂಡ್ಸನ್ನು ಕರ್ಕೊಬರ್ಬೇಕು, ಐ ಮೀನ್ ಫ್ರೆಂಡ್ಸ್ ಬರ್ತಾರೆ ಅಂತ ಅಲ್ಲಿ ವೆಯ್ಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಅಂದರೆ ಅವ್ರು ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಬಂದರು. ಬಟ್ ಈ ಕಡೆ ಬರೋ ಬದಲು ನೆಕ್ಸ್ಟು ಪಕ್ಕದ ಏರಿಯಾಗೆ ಪಾಸ್ ಆಗಿಬಿಟ್ಟಿದ್ರು. ಮತ್ತೆ ಅವ್ರು ಬರೋ ಗಂಟ ವೆಯ್ಟ್ ಮಾಡಿ ಅವ್ರ ಜೊತೆಯಲ್ಲಿ ಕರ್ಕೊಂಡು ಈಗ ಬರ್ತಾರೆ. ಐ ಥಿಂಕ್ ಎಲ್ಲರನ್ನೂ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಬಂದಷ್ಟು ಬ್ಲಾಗಲ್ಲಿ ಬರೋಕ್ಕೆ ಇಷ್ಟಪಟ್ಟಿರೋ ಜನನೂ ನಾನು ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ, ಎಲ್ಲರನ್ನೂ ನೋಡಿಸ್ತೀನಿ. ಮೇನ್ ಇವತ್ತು ಹೋಗ್ತಾ ಇರೋದೇ ಫ್ರೆಂಡ್ಸನ್ನು ಮೀಟ್ ಮಾಡಬೇಕು, ಹಳೆ ಟೀಚರ್ಸನ್ನು ಮೀಟ್ ಮಾಡಬೇಕು ಅಂತ. ಅದೇನು ಎತ್ತ ಅಂತ ಮುಂದೆ ಹೇಳ್ತೀನಿ, ಹೋಗ್ತಾ ಹೋಗ್ತೀನಿ ಮೆಜೆಸ್ಟಿಕ್ ರೀಚ್ ಆದಮೇಲೆ ಹೇಳ್ತೀನಿ. ಸೊ ಈಗ ನಡೀತಾ ಇದೆ, ಇವತ್ತೆಂಟೆ 6:30 ಮನೆ ಬಿಟ್ಟು 8:30 ಆದರೂ ಇನ್ನೂ ಮೆಜೆಸ್ಟಿಕ್ ಕೂಡ ರೀಚ್ ಆಗಿಲ್ಲ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಇದರಲ್ಲಿ ಒಂದು ಡಿಸಾಸ್ಟರ್ ಏನಂದರೆ ಈ ಮೈಕ್ದು ಕ್ಲಿಪ್ ಎಲ್ಲ ಕಳ್ಕೊಬಿಟ್ಟೆ. ಅದು ಬಸ್ಸಲ್ಲೇ ಕಳ್ಕೊಂಡು ಅಥವಾ ಬಸ್ ಸ್ಟಾಪಲ್ಲಿ ಕಳ್ಕೊಂಡು ಗೊತ್ತಾಗ್ತಾ ಇಲ್ಲ, ಕ್ಲಿಪ್ ಎಲ್ಲ ಕಳ್ಕೊಬಿಟ್ಟೆ. ಇನ್ನೂ ನೋಡ್ಬೇಕು ಇನ್ನೂ ಏನೇನಾಗುತ್ತೆ ಇವತ್ತು, ಹೇಗೆ ಇರುತ್ತೆ ಇವತ್ತಿಂಡೆ. ಸೊ ಈಗ ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಬಸ್ ಚೇಂಜ್ ಮಾಡಿದ್ದೀನಿ, ಮಾಗಡಿ ಬಸ್ ಹತ್ತಿದ್ದೀನಿ. ನೆಕ್ಸ್ಟು ಈಗ ಮಾಗಡಿ ತಾವರೆಕೆರೆ ಹೋಗಬೇಕು, ಚನ್ನನಹಳ್ಳಿ. ಸೊ ಎಲ್ಲಿಗೆ ಹೋಗ್ತಾ ಇರೋದು ಅಂತ ಹೇಳ್ತೀನಿ ಅಂದಿದ್ದೆ. ನಮ್ಮ ಹಾಸ್ಟೆಲ್ಗೆ ಹೋಗ್ತಾ ಇರೋದು. ಇವತ್ತು ಜನಸೇವಾ ವಿದ್ಯಾ ಕೇಂದ್ರ 50ನೇ ವರ್ಷದ ವಾರ್ಷಿಕೋತ್ಸವ ಇದೆ ಗೋಲ್ಡನ್ ಜೂಬ್ಲಿ. ಅದಕ್ಕೆ ಫ್ರೆಂಡ್ಸು, ಬ್ಯಾಚ್ಮೇಟ್ಸು, ರೂಮ್ಮೇಟ್ಸು, ಟೀಚರ್ಸು ಎಲ್ಲರೂ ಮೀಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಇನ್ನೂ ನೋಡೋಣ, ಎಲ್ಲ ಫೋನ್ ಮಾಡ್ತಾಯಿದ್ದಾರೆ, ಎಲ್ಲ ಬಂದುಬಿಟ್ಟಿದ್ದೀನಿ, ಎಲ್ಲಿದ್ದೀರಾ ಎಲ್ಲಿದೆಯಾ ಅಂತ. ನಾನು 5 ನಿಮಿಷ 10 ನಿಮಿಷ ಅಂತ ಹೇಳ್ಕೊಂಡೇ ಇದ್ದೀನಿ. ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ರೀಚ್ ಆಗಬೇಕಾಗಿತ್ತು, ಬಟ್ ಅದೇ ಲೇಟ್ ಆಯಿತು. ಹೆಚ್ಚು ಕಮ್ಮಿ ಒಂದೂವರೆ ಅವರ್ 2 ಅವರ್ ಲೇಟ್ ಆಯಿತು. ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ, ಫೋನ್ ಮಾಡಿ ಬೈತಾಯಿದ್ದಾರೆ. ನಾನಿನ್ನೂ ಈಗ ಮೆಜೆಸ್ಟಿಕಲ್ಲಿದ್ದೀನಿ, ಇನ್ನೂ ಇಲ್ಲಿಂದ ಹೊರಡೋದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ಅಲ್ಲೋಗಿ ನೋಡೋಣ ಹೇಗೆ ಏನು. ಫ್ರೆಂಡ್ಸ್ ಎಲ್ಲ ಪಕ್ಕ ಕೋಪ ಮಾಡ್ಕೊಂಡಿರ್ತಾರೆ, ಅವ್ರನ್ನ ಸಮಾಧಾನ ಮಾಡಬೇಕು. ಬನ್ನಿ ಹೋಗೋಣ. ಸೊ ಈಗ ಮೆಜೆಸ್ಟಿಕ್ ಬಿಟ್ಟಿದ್ದೀನಿ, ಮೆಜೆಸ್ಟಿಕ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಅಲ್ಲಿ ರೀಚ್ ಆಗಬೇಕಾಗಿತ್ತು. ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಬೈತಾ ಇದ್ದಾರೆ, ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಎಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ಮಾಗಡಿ ಹತ್ರ ಅಂದರೆ ತಾವರೆಕೆರೆ ಹತ್ರ ಚನ್ನನಹಳ್ಳಿ ಅಂತ ಒಂದು ಊರಿದೆ. ನಾನು ಹೈಸ್ಕೂಲ್ ಓದಿದ್ದು ಹಾಸ್ಟೆಲ್, ಅದು ಹಾಸ್ಟೆಲ್ಲು ಸ್ಕೂಲು ಎಲ್ಲ ಅದೇ. ಸೊ ಇವಾಗ ಅಲ್ಲಿ 50ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ, 50 ಇಯರ್ಸ್ ಸೆಲೆಬ್ರೇಷನ್, ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ನು. ಸೊ ಅದಕ್ಕೋಸ್ಕರ ಎಲ್ಲರೂ ಹಳೆ ಫ್ರೆಂಡ್ಸು, ಕ್ಲಾಸ್ಮೇಟ್ಸು, ರೂಮ್ಮೇಟ್ಸು, ಟೀಚರ್ಸು ಎಲ್ಲರನ್ನೂ ಮೀಟ್ ಮಾಡ್ಬೋದು ಅಂತ ಹೋಗ್ತಾ ಇದ್ದೀನಿ. ಒಂಥರ ಮಸ್ತ್ ಫೀಲಿಂಗು, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲ ಬಂದು ಕಾಯ್ತಾ ಇದ್ದಾರೆ ಫೋನ್ಗಳು. ನನಗೆ ಅಂದರೆ ನಾವು ಅಂದ್ಕೊಂಡಿದ್ದ ಪ್ರಕಾರ, ಪ್ಲ್ಯಾನ್ ಪ್ರಕಾರ ಆಗಿದ್ದರೆ ಇಷ್ಟೊತ್ತಿಗೆ ಅಲ್ಲಿ ರೀಚ್ ಆಗಿಬಿಡ್ಬೇಕಿತ್ತು. ಬಟ್ ಆದರೆ ಅಲ್ಲಿ ವೆಯ್ಟ್ ಮಾಡಿಕೊಂಡು ಫ್ರೆಂಡ್ಸು ಬರೋದು ಲೇಟ್ ಆಯಿತು, ಅದರಿಂದ ಈಗ ಇನ್ನೂ ಹೋಗ್ತಾ ಇದ್ದೀವಿ. ನೋಡ್ಬೇಕಿನ್ನೂ ಅದು ಬಸ್ಸಲ್ಲಿ ಹೋಗ್ತಾ ಇರೋದಲ್ವಾ, ಇದೇ ಟೈಮಿಗೆ ಅಂತ ಹೇಳೋಕ್ಕಾಗಲ್ಲ. ನೋಡೋಣ ಇನ್ನೂ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಏನು ಕತೆ ನೋಡೋಣ ಮುಂದೆ. ಬಟ್ ನಾನು ಮಾತ್ರ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ಇನ್ನೊಂದು ಏನಂದರೆ 50 ಇಯರ್ಸ್ ಸೆಲೆಬ್ರೇಷನ್ಗೆ ಹೋಗ್ತಾರೆ, ಮೇನ್ ರೀಸನ್ನು. ನಾವು ಹೊರಗಡೆ ಎಲ್ಲಾದರೂ ಜನಸೇವಾ ಸ್ಟೂಡೆಂಟ್ಸು ಅಂತ ಹೇಳ್ಕೊಂಡೇ ಒಂಥರ ಹೆಮ್ಮೆ. ಆ ರೇಂಜಲ್ಲಿ ಆಸು ಜನಸೇವಾದ ಹೆಸರಿದೆ. ಅಂದರೆ ಕೋವಿಡ್ ಬಂದಾಗ ಸುಮಾರು ಜನ ಹೆಲ್ಪ್ ಮಾಡಿದ್ರು. ಅಂದರೆ ಒಂದು ಕಿಟ್ ಕೊಟ್ಟರೆ, ಫುಡ್ ಕಿಟ್ ಕೊಟ್ಟರೆ ಅದನ್ನು 100 ಫೋಟೋ ಹೊಡೆದು 100 ಕಡೆ ಸೋಷಲ್ ಮೀಡಿಯಲ್ಲಿ ಪೋಸ್ಟ್ ಮಾಡೋರು. ಬಟ್ ಇವರು ಕಂಪ್ಲೀಟ್ ಸ್ಕೂಲ್ನ ಕೋವಿಡ್ ಸೆಂಟರ್ ಮಾಡಿದರು, ಆದರೂ ಎಲ್ಲೂ ಹೊರಗಡೆ ಎಲ್ಲೂ ಪಬ್ಲಿಸಿಟಿ ತೊಗೊಂಡಿಲ್ಲ. ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೊರಗಡೆ ಬಂದವರು ಅವರು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದಾರೋ ಇದ್ದಾರೆ ಅಥವಾ ಟ್ವೀಟ್ ಮಾಡಿರೋದಿದ್ದಾರೆ. ಅದು ಬಿಟ್ಟರೆ ಇವ್ರಿಗೂ ಪಬ್ಲಿಸಿಟಿ ಮಾಡಿದ್ದು ಅಂದರೆ ಈ ಥರ ಇದೆ, ನಿಮ್ಗೆ ಅಕಸ್ಮಾತ್ ಕೋವಿಡ್ ಬಂದರೆ ಭಯ ಬಿಡಬೇಡಿ, ಇಲ್ಲಿ ಬನ್ನಿ ಅಂತ ಪಬ್ಲಿಸಿಟಿ ಮಾಡಿದ್ದಾರೆ. ಅಷ್ಟು ಬಿಟ್ಟು ಈ ಥರ ನಾವು ಈ ಥರ ಕೆಲಸ ಮಾಡ್ತಾಯಿದ್ದೀವಿ ಹಾಗೆ ಹೀಗೆ ಅಂತ ಏನು ಹೇಳ್ತಾರಲ್ಲ, ಬಿಲ್ಡಪ್ ತೊಗೊಳೋ ಥರ ಯಾವುದೂ ಮಾಡಿಲ್ಲ.
ಅಲ್ಲ ಅಲ್ಲಿದ್ದು ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಬಂದವರು ಸ್ವಲ್ಪ ಈ ಥರ ನಮಗೆ ತುಂಬ ಹೆಲ್ಪ್ ಆಯಿತು ಕೋವಿಡ್ ಟೈಮಲ್ಲಿ ಲಕ್ಷ ಲಕ್ಷ ಹಾಸ್ಪಿಟಲ್ ಕೂಡ ಬಂದು ಇಲ್ಲಿ ಬಂದು ಫ್ರೀಯಾಗಿ ಮಾಡಿಸ್ಕೊಂಡೋಗಿ ಆ ಥರ ಎಲ್ಲ ಹೇಳಿರೋದಿದ್ದಾರೆ. ಸೊ ಈ ಥರ ಸುಮಾರು ಸೋಷಲ್ ವರ್ಕ್ಸ್ ಮಾಡಿದ್ದಾರೆ, ಸುಮಾರು ಸಮಾಜ ಸೇವೆ ಮಾಡಿದ್ದಾರೆ. ಈ ಥರ ಇರೋವಾಗ ಜನಸೇವಾ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳೋಕ್ಕೆ ನಮಗೊಂಥರ ಹೆಮ್ಮೆ. ಅದರಲ್ಲಿ 50ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಹೋಗ್ತಾ ಇದ್ದೀವಿ, ಅದು ಇನ್ನೂ ಒಂದು ರೇಂಜ್ ಲೆವೆಲ್ ಇನ್ನೊಂದು ಲೆವೆಲ್ ಮೇಲೆ ಇದೆ. ಸೊ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಹೋಗಿ ರೀಚ್ ಆಗಬೇಕು. ಬಸ್ಸಲ್ಲಿ ಹೋಗೋದಲ್ಲವ, ಟೈಮ್ ಹೇಳೋಕ್ಕಾಗಲ್ಲ, ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೀಚ್ ಆಗೋಣ. ಬನ್ನಿ ಅಲ್ಲಿ ಹೇಗಿರುತ್ತೆ ಅಂದರೆ, ಆ್ಯಕ್ಚುಯಲ್ ಪ್ಲ್ಯಾನ್ ಇದ್ದಿದ್ದು ಬಂದು ನಿನ್ನೆ ಬೆಳಗ್ಗೆ ಹೋಗಿ ನಾಳೆ ಬೆಳಗ್ಗೆ ಬರಬೇಕು ಅಂತಂದರೆ ಸ್ಯಾಟರ್ಡೇ ಮಾರ್ನಿಂಗ್ ಹೋಗಿ ಮಂಡೇ ಮಾರ್ನಿಂಗ್ ಬರಬೇಕು ಅಂತ. ಬಟ್ ಅಂದ್ಕೊಂಡಂಗೇನು ಆಗಲ್ಲ ಅಂತಾರಲ್ಲ, ಹಾಗೆ ನಾವು ಅಂದ್ಕೊಂಡಿದ್ದೆ ಏನೋ ಆಗಿದ್ದೆ ಏನೋ. ಸೊ ಇವತ್ತು ಹೋಗ್ತಾ ಇದ್ದೀನಿ ಭಾನುವಾರ, ಆ್ಯಕ್ಚುಯಲ್ ವಾಚ್ ಕೊಚ್ಚು ಬರೋದು ಇವತ್ತೇ, ಇವತ್ತು ಮುಗಿಸ್ಕೊಂಡು ಇವತ್ತು ಸಂಜೆನೇ ಬರೋದು ನಾಳೆ ಬರೋದು ಅಂದರೆ 90% ಇವತ್ತು ಸಂಜೆ ಬರಬೇಕು, ಯಾಕಂದರೆ ತಿರ್ಗಾ ಸಂಜೆ ಬಂದು ಬೇರೆ ಕಡೆ ಹೋಗಬೇಕು, ಇನ್ನು ಸ್ವಲ್ಪ ಕೆಲಸ ಇದೆ. ಸೊ ಮೇನ್ ಸೆಲೆಬ್ರೇಷನ್ ಇರೋದೇ ನೈಟು, ಇರೋಕ್ಕಾಗಲ್ಲ, ಅದೊಂದು ಬೇಜಾರಿದೆ. ಅಟ್ಲೀಸ್ಟ್ ಫ್ರೆಂಡ್ಸ್ನ ಮಾತಾಡ್ಸ್ಕೊಂಡು ಟೀಚರ್ಸ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹೋಗೋಣ, ಜಾಯ್ನ್ ಆಗೋಣ, ಮತ್ತು ಹಬ್ಬ ಮಾಡೋಣ. ಫ್ರೆಂಡ್ಸಲ್ಲಿ ಮೀಟ್ ಆಗೋದೇ ಒಂದು ಹಬ್ಬ, ಅದು ತುಂಬ ದಿನ ಆದಮೇಲೆ ಮೀಟ್ ಆಗ್ತಾ ಇದ್ದೀನಿ. ಸೊ ಖುಷಿಯಾಗಿದ್ದೀನಿ, ಬನ್ನಿ ಮುಂದೆ ನೋಡೋಣ ಹೇಗೆ ಏನು. ಆ ಬಿಲ್ಡಿಂಗ್ ನೋಡ್ಬೇಕು ನೀವು, ಬಿಲ್ಡಿಂಗ್ ನೋಡಿಸ್ತೀನಿ. ಆ ಪೋಸ್ಟ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಪೋಸ್ಟ್ ನೋಡಿ. ಪ್ಯಾಲೆಸ್ ಥರ ಇದೆ, ಅಂಥ ಅರಮನೆಗೂ ಕಮ್ಮಿ ಇಲ್ಲ. ಮತ್ತು ರೂಮ್ಸು, ನಾವು ಸ್ಟೇ ಆಗೋ ರೂಮ್ಸು ಅದೀಗ ಎಲ್ಲ ಕಂಪ್ಲೀಟ್ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದಿರತ್ತೆ. ನಾನು ಹೋಗಿ 5-6 ವರ್ಷ 4-5 ವರ್ಷ ಮೇಲೆ ಆಯಿತು, ಎಷ್ಟು 6 ಇಯರ್ಸ್ ಆಯಿತು. 6 ವರ್ಷ ತುಂಬ ದಿನ ಆದಮೇಲೆ ನಾನು ಹೋಗ್ತಾ ಇರೋದು, ನಾನು ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಏನು ಕತೆ. ಎಲ್ಲ ರಿಪೀಟ್ ಆಗೋಣ. ಮತ್ತೆ ಫೋನ್ ಮಾಡ್ತಾ ಇದ್ದಾರೆ, ವೀಡಿಯೋ ಮಾಡೋಕ್ಕೂ ಫೋನ್ ಮಾಡ್ತಿದ್ದಾರೆ, ಒಬ್ಬರಾದಮೇಲೆ ಒಬ್ಬರು. 3 ಜನ ಅಂದರೆ ಕಮ್ಮಿನ, ಒಂದು 70 ಜನ ಬಂದ್ರೂ ಫೋನ್ಗಳಲ್ಲಿ ಫೋನ್ಗಳಿವೋದಲ್ಲ, ಅದೇ ಇದಾಗೋಗುತ್ತೆ. ಬನ್ನಿ ನೋಡೋಣ. ಸೊ ಆ್ಯಕ್ಚುಲಿ ಬಂದಿದ್ದು ಫ್ರೆಂಡ್ಸನ್ನು ಮೀಟ್ ಮಾಡೋಕ್ಕೆ, ಟೀಚರ್ಸನ್ನು ಮೀಟ್ ಮಾಡೋಕ್ಕೆ, ಅವೆಲ್ಲ ಮುಗೀತು. ಬಟ್ ಪ್ರೋಗ್ರಾಮ್ ಶುರು ಆಗೋದೇ ಈಗ, ಅಂದರೆ ಒಂಥರ ಏನಂತಾರೆ, ಥಿಯರಿ ಮುಗೀತು, ಪ್ರಾಕ್ಟಿಕಲ್ ಶುರು ಆಗೋದೀಗ. ಬಟ್ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡಬೇಕು. ಅದರಿಂದ ಲಾಸ್ಟ್ ವ್ಯೂ ಒಂದು ಸತಿ ನೋಡ್ಕೊಬಿಡಿ, ಇದೇ ನಮ್ಮ ಸ್ಕೂಲು. ಇದ್ರ ಹಿಂದ್ಗಡೆ ಹಾಸ್ಟೆಲ್ ಇತ್ತು, ಅದೇ ವ್ಲಾಗ್ ಮಾಡ್ತೀನಿ ವ್ಲಾಗ್ ಮಾಡ್ತೀನಿ ಅಂದೆ, ಬಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಒಂದು ವ್ಯೂ ನೋಡ್ಕೊಬಿಡಿ, ಇಲ್ಲೆಲ್ಲ ಈಗ ಪ್ರೋಗ್ರಾಮ್ಸ್ ನಡೆಯುತ್ತೆ, ಆದರೂ ಅದನ್ನು ಕವರ್ ಮಾಡೋಕ್ಕಾಗ್ತಾಯಿಲ್ಲ, ಅದೊಂದು ಬೇಜಾರಿದೆ. ಆದರೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಯಾರಿಗಾರ ಹೇಳಿ ವೀಡಿಯೋ ತೊಗೊಂಡು ಒಂದು ವ್ಲಾಗ್ ಮಾಡ್ತೀನಿ. ಬರೋವಾಗ 3 ಜನ ಬಂದ್ರಿ, ಹೋಗೋವಾಗ ಒಬ್ಬನೇ ಹೋಗ್ತಾಯಿದ್ದೀನಿ. ಎಲ್ಲರೂ ಪ್ರೋಗ್ರಾಮ್ ಮುಗಿಸ್ಕೊಂಡು ಇವತ್ತು ನೈಟು ಅಥವಾ ನಾಳೆ ಬೆಳಗ್ಗೆ ಬರ್ತಾರೆ. ಬಟ್ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಲೇಬೇಕು, ಅದರಿಂದ ನಾನು ಒಬ್ಬ ಹೊರಟಿದ್ದೀನಿ. ಬನ್ನಿ ಮುಂದೆ ಬಸ್ಸಲ್ಲಿ ಹೇಳ್ತೀನಿ ಏನೇನಾಯಿತು ಅಂತ. ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಮಾತಾಡ್ಕೊಂಡೋಗೋಣ. ವೀಡಿಯೋ ಹೇಳಿದ್ರೆ ಏನಂತೆ, ಮಾತಾಡೋದಕ್ಕೆ ಏನು ದುಡ್ಡು ಕೊಡಬೇಕಾ ಕಸ್ ಕೊಡಬೇಕಾ, ಬನ್ನಿ ಮಾತಾಡ್ಕೊಂಡೋಗೋಣ. ಈಗ ವಾಪಸ್ ಇಲ್ಲಿ ಚನ್ನೇನಹಳ್ಳಿಲಿ ಬಸ್ ಹತ್ತಿದ್ದೀನಿ, ಮತ್ತು ವಾಪಸ್ ಮನೆಗೆ ಹೋಗಬೇಕು, ಸ್ವಲ್ಪ ಕೆಲಸಗಳಿದೆ. ಅದರಿಂದ ಅಂದರೆ ಇನ್ನೊಂದು ಹೊರಗಡೆ, ಅದರಿಂದ ಸ್ವಲ್ಪ ಬೇಗ ಬರಬೇಕಾಯಿತು. ಇಲ್ಲ ಅಂದಿದ್ರೆ ನೈಟು ಆಲ್ಮೋಸ್ಟ್ ಒಂದು 8:30-9 ಇರೋದು ಪ್ರೋಗ್ರಾಮು, ಎಲ್ಲ ಮುಗಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಇವತ್ತು ಇಲ್ಲೇ ಸ್ಟೇ ಆಗಿಬಿಟ್ಟು ನಾಳೆ ಬೆಳಗ್ಗೆ ಬರಬೇಕು ಅಂದ್ಕೊಂಡು ರೆಡಿಯಾಗಿ ಬಂದಿದ್ದು. ಬಟ್ ಸಡನ್ನಾಗಿ ಏನೋ ಒಂದು ಕೆಲಸ ಬಂತು, ಹೋಗಲೇಬೇಕು, ಅದರಿಂದ ಹೋಗ್ತಾ ಇದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ಗೆಲ್ಲ ಹೇಳಿ ನೈಟು ಪ್ರೋಗ್ರಾಮ್ ಗ್ಲಿಮ್ಸ್ ತೋರಿಸ್ಕೊಂಡು ಅದನ್ನೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅದು ಮಾತ್ರ ಹೆವಿ ಮಿಸ್ ಮಾಡ್ಕೊಂಡೆ, ನಾನು ಇದ್ದು ಎಂಜಾಯ್ ಮಾಡಿದ್ದಿದ್ರೆ ಅದು ಇನ್ನೂ ಚೆನ್ನಾಗಿರೋದು, ಅದು ಮಾತ್ರ ಮಿಸ್ ಮಾಡ್ಕೊತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಇಯರ್ ಆದರೂ ಸ್ವಲ್ಪ ಬೇಗ ಬಂದು ಇರಂಗೆ ಏನಾದರೂ ನೋಡೋಣ. ಆ್ಯಕ್ಚುಲಿ ಇಷ್ಟೊತ್ತು ಬೆಳಗ್ಗೆ ಎಲ್ಲ ಆಗಿದ್ದು ಒಂಥರ ಹಿಂಗೆ ಅಂದರೆ ಕುತ್ಕೊಂಡು ಮೀಟಿಂಗ್ ಮಾಡಿ ಅಂದರೆ ಏನೇನು ಸಾಧನೆ ಆಗಿದೆ, ಏನೇನು ಮುಂದೆ ಏನೇನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಬಟ್ ಈಗ ಸಂಜೆ ಬಂದು ಮಾರ್ಚ್ ವಾಶಿಂದ ಹಿಡಿದು ಪ್ರತಿಯೊಂದು ಮಾರ್ಚ್ ವಾಶ್ ಆಗಿರೋದು, ಇದು ಗರುಡಗಂಬ ಹತ್ತೋದಾಗಿರ್ಬೋದು, ತಂತಿನ ಮೇಲೆ ನಡಿಗೆ ಆಗಿರ್ಬೋದು, ಪಿರಮಿಡ್ಸ್ ಆಗಿರ್ಬೋದು, ಸೈಕಲ್ ಬ್ಯಾಲೆನ್ಸು, ಫೈರ್ ಜಂಪ್ಸು ಎಲ್ಲ ಸೂಪರ್ ಆಗಿರೋದು, ಅದೆಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ನೋಡೋಣ ಒಳಗಡೆ ಏನಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ, ಎಲ್ಲ ಸುಮಾರು 5-6 ವರ್ಷ ಆದಮೇಲೆ ಸಿಕ್ಕಿರೋ ಫ್ರೆಂಡ್ಸು, ಎಲ್ಲ ಮಾತಾಡಿಕೊಂಡು ನನಗೆ ಮೊಬೈಲ್ ಹೊರಗಡೆ ತೆಗಿಯೋಕ್ಕೆ ಬಿಟ್ಟಿಲ್ಲ. ಮೊಬೈಲ್ ಅಂದರೆ ನಮ್ಮದು ಫ್ರೆಂಡ್ಸಲ್ಲಿ, ಫ್ರೆಂಡ್ಸ್ ಗ್ರೂಪಲ್ಲೇ ಒಂದು ರೂಲ್ಸ್ ಇದೆ, ಎಲ್ಲ ಮೀಟ್ ಆದಾಗ ಯಾರು ಬೇರೆ ಯಾವುದರಲ್ಲೂ ಇನ್ವಾಲ್ವ್ ಆಗಬಾರ್ದು ಅಂತ, ಅಂದರೆ ಅದು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಸೊ ಅದರಿಂದ ಎಲ್ಲ ಅದು ಮಾಡ್ಕೊಂಡಿದ್ವಿ, ಅದರಿಂದ ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ಎಲ್ಲ ವ್ಲಾಗಲ್ಲಿ ಕವರ್ ಮಾಡ್ತೀನಿ ಅಂದ್ಕೊಂಡು ಏನು ಮಾಡೋಕ್ಕಾಗ್ತಿದ್ದಂಗೆ ಆಯಿತು. ಸೊ ಆದಷ್ಟು ಟ್ರೈ ಮಾಡ್ತೀನಿ ಒಂದು ನೈಟ್ ಗೇಮ್ಸ್ ತರಿಸ್ಕೊಂಡು ಅಪ್ಲೋಡ್ ಮಾಡಿ, ಅದು ಮಾತ್ರ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ವಾಪಸ್ ಮನೆಗೆ ಹೋಗಬೇಕು, ಮನೆಗೆ ಹೋದ್ಮೇಲೆ ಅಂದರೆ ಈಗ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕಲ್ನ ಚೇಂಜ್ ಆಗಿಬಿಟ್ಟು ಹೋಗಬೇಕು. ನೋಡೋಣ ನೋ ಯಾವಾಗ ರೀಚ್ ಆಗ್ತೀನಿ, ಎಷ್ಟೊತ್ತಿಗೆ ರೀಚ್ ಆಗ್ತೀನಿ. ಆ್ಯಕ್ಚುಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ, ಟೈಮ್ ಆಲ್ರೆಡಿ 3:15 ಆಗಿದೆ. ನಾನು ಸ್ವಲ್ಪ ಬೇಗ ಹೋದಷ್ಟು ಒಳ್ಳೆಯದು. ಅದರಲ್ಲಿ ಮೈಕ್ದು ಕ್ಲಿಪ್ ಬೇರೆ ಕಳೆದೋಗಿದೆ, ಮೈಕ್ ಚೇಂಜ್ ಮಾಡಬೇಕೇನೋ ಮೋಸ್ಟ್ಲಿ, ಅಥವಾ ಆ ಕ್ಲಿಪ್ ಸಿಗುತ್ತೆ ನೋಡಬೇಕು. ನೋಡಿಕೊಂಡು
ಮುಂದೆ ವಿಡಿಯೋ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಡೇಟ್ ಕೊಡ್ತೀನಿ ಮೈಕ್ ಬಗ್ಗೆ. ಅವರೆಲ್ಲ ತುಂಬ ವರ್ಷ ಆದಮೇಲೆ 5-6 ವರ್ಷ ಆದಮೇಲೆ ಸಿಕ್ತವರು, ಎಲ್ಲರನ್ನು ಮೀಟ್ ಮಾಡಿ ಎಲ್ಲರನ್ನು ಮಾತಾಡಿಸಿ ಎಲ್ಲ ಟೀಚರ್ಸನ್ನು ಮಾತಾಡಿಸಿ ನಮ್ಮ ಹಳೆ ಸ್ಟಾಫ್ ಯಾರಿದ್ರು ಅವ್ರನ್ನೆಲ್ಲ ಮಾತಾಡಿಸಿ ಒಂಥರ ಮಸ್ತ್ ಎಕ್ಸ್ಪೀರಿಯೆನ್ಸು ಹೇಳ್ಕೊಳಕಾಲ ಅಷ್ಟು ಖುಷಿ ಆಗ್ತಾಯಿದೆ. ಮತ್ತು ನಮ್ಮ ಗವರ್ನರ್ ಬಂದಿದ್ದರು, CM ಬಂದಿದ್ದರು, ಮೈಸೂರು ಮಹಾರಾಜರು ಬಂದಿದ್ದರು, ತುಂಬ ಜನ VIPs ಬಂದಿದ್ದರು, ತುಂಬ ಜನ VIPs ಬರ್ತಾರೆ ಕೂಡ ಈಗ ಸಂಜೆ ಪ್ರೋಗ್ರಾಮ್ಗೆ. ಅದು 4:30 to 5 ಸ್ಟಾರ್ಟ್ ಆಗೋದು, ಈಗ ಪ್ರೆಸೆಂಟ್ ಟೈಮು 3:30. ಸೊ ನೋಡೋಣ, ಆದಷ್ಟು ಫ್ರೆಂಡ್ಸ್ಗೆ ಹೇಳಿ ಆ ಫುಟೇಜಸ್ ತರಿಸ್ಕೊಂಡು ಅಪ್ಲೋಡ್ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕು ಮೇಯ್ನಾಗಿ. ನೀವು ಯಾವ ಥರ ಸಪೋರ್ಟ್ ಮಾಡ್ತೀರೋ ಆ ಥರ ನಮಗೂ ವ್ಲಾಗ್ಸ್ ಮಾಡೋಕೆ ಇಷ್ಟ ಆಗುತ್ತೆ. ನಾನು ಬರ್ತಾ ಹೇಳಿದ್ದೆ ಮುಂದೆ ಮನೆಗೆ ಹೋಗೋವರೆಗೂ ವ್ಲಾಗ್ ಮಾಡ್ತೀನಿ ಅಂತ, ಬಟ್ ಮಾಡೋಕ್ಕಾಗಲಿಲ್ಲ. ಇಮಿಡಿಯೇಟು ಫೋನ್ ಸ್ವಿಚ್ ಆಫ್ ಆಗೋಯಿತು, ಇದು ಚಾರ್ಜ್ ಇಲ್ದಿರ. ಮತ್ತೆ ಬಂದು ಹೇಳಿದ್ನಲ್ಲ ಬೇರೆ ಕೆಲಸ ಮುಗಿಸ್ಕೋಬೇಕು ಅಂತ, ಮುಗಿಸ್ಕೊಂಡು ಆ್ಯಕ್ಚುಲಿ ಇದು ಬಂದು ಸೆಕೆಂಡ್ ಡೇ, ಅಂದರೆ ನಿನ್ನೆ ಬಂದು 26th ಸಂಡೇ ವ್ಲಾಗ್ ಮಾಡಿದ್ದು. ಈಗ ಇದು ಈ ವಿಡಿಯೋ ಮಾಡ್ತಾರೋದು ಬಂದು 27th ಮಂಡೇ. ನಿನ್ನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಈಗ ಬಂದೆ, ಜಸ್ಟ್ ಈಗೊಂದು 10-15 ನಿಮಿಷ ಆಯ್ತು ಅಷ್ಟೇ ಮನೆ ರೀಚ್ ಆಗಿ. ಸೊ ಈಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಾನು ಹೇಳಿದ್ದಲ್ಲ ಆ ನೈಟದು ಗ್ಲಿಮ್ಸ್ ತರಿಸ್ಕೊಂಡು ಅದೊಂದು ಎಡಿಟ್ ಮಾಡಾಕ್ತೀನಿ ಅಂತ. ಸೊ ಅದು ಬಂದಿದೆ, ನೋಡ್ತೀನಿ ಅದು, ಅಂದರೆ ಇನ್ನೂ ವೀಡಿಯೋಸ್ ನೋಡಿಲ್ಲ ನಾನು ಹೇಗೆ ಬಂದಿದೆ ಅಂತ, ನೋಡ್ತೀನಿ ಅದು ಎಡಿಟ್ ಮಾಡಾಕ್ತೀನಿ. ಸೊ ಪ್ಲೀಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.